ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ರಾ ಆ್ಯಂಡ್ ರಸ್ಟಿಕ್ ಕಂಟೆಂಟ್ ಸಿನಿಮಾಗಳು ಬರೋದು ಕಡಿಮೆ ಬಂದರೂ ಕೂಡ ಅದಕ್ಕೆ ಸಿಗೋ ಸಪೋರ್ಟ್ ಇನ್ನೂ ಕಡಿಮೆ ಆದರೆ ಒಂದು ಸಲ ಆಡಿಯನ್ಸ್ ಆ ಥರ ಕಂಟೆಂಟ್ಗೆ ಕೈ ಹಿಡಿದ್ರೆ ಆ ಸಿನಿಮಾ ಯಾವ ರೇಂಜ್ಗೆ ಬೇಕಾದರೂ ಹೋಗುತ್ತೆ ಅನ್ನೋಕ್ಕೆ ಎಕ್ಸಾಂಪಲ್ಲೇ ದ ಕಲರ್ ಆಫ್ ಟೊಮ್ಯಾಟೊ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಬರ್ತಾ ಬರ್ತಾ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿನಿಮಾದ ಟೈಟಲ್ಗೆ ತುಂಬಾ ಇಂಪಾರ್ಟೆನ್ಸ್ನ ಕೊಟ್ಟು ಸಿನಿಮಾನ ರೆಡಿ ಮಾಡ್ತಿದ್ದಾರೆ ಆ್ಯಂಡ್ ಈ ಸಿನಿಮಾ ಟೀಮ್ ಕೂಡ ಅವರ ಸಿನಿಮಾದ ಟೈಟಲ್ಗೆ ತುಂಬ ಟೈಮ್ ಕೊಟ್ಟು ತುಂಬ ಅನಲೈಸ್ ಮಾಡಿ ಟೈಟಲ್ನ ಫಿಕ್ಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ ದ ಕಲರ್ ಆಫ್ ಟೊಮ್ಯಾಟೊ ಟೀಸರ್ ಶುರುವಾಗೋದು ಬಂದು ವಸಿಷ್ಠ ಸಿಂಹ ಅವರ ವಾಯ್ಸಿಂದ ಜೊತೆಗೆ ಟೀಸರ್ನಲ್ಲಿ ಅವರ ವಾಯ್ಸ್ಗೆ ಆ್ಯಪ್ಟ್ ಆಗಿರೋದು ಬ್ಲಡ್ ಶೆಡ್ ಸಿನಿಮಾದ ಹೆಸರು ದ ಕಲರ್ ಆಫ್ ಟೊಮ್ಯಾಟೊ ಅಂದರೆ ಕೆಂಪು ಅಂದರೆ ರಕ್ತ ಸೊ ಈ ಸಿನಿಮಾ ಒಂದು ಕಂಪ್ಲೀಟ್ ಬ್ಲಡ್ ಶೆಡ್ ಅಲ್ಲಿ ಇರೋದಂತೂ ಪಕ್ಕಾ ತಾಯಿ ಲೋಕೇಶ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅವರ ವರ್ಕ್ ಹೇಗಿದೆ ಅಂತ ಈ ಟೀಸರ್ನ ಡೀಟೇಲಿಂಗ್ ಹೇಳುತ್ತೆ ಟೀಸರ್ನ ಪ್ರತಿಯೊಂದು ಫ್ರೇಮ್ ಅಲ್ಲೂ ಕೂಡ ದ ಕಲರ್ ಆಫ್ ಟೊಮ್ಯಾಟೊ ಇದೆ ಅಂದರೆ ರೆಡ್ ಕಲರ್ ಇದೆ ಯಾವುದೇ ಕಲರ್ ಸ್ಕ್ರೀನ್ ಮೇಲೆ ಬಂದರೂ ಕೂಡ ರೆಡ್ ಕಲರ್ ಅದನ್ನು ಡಾಮಿನೇಟ್ ಮಾಡಿ ನಿಲ್ಲುತ್ತೆ ಆ್ಯಂಡ್ ಈ ಡೀಟೇಲಿಂಗ್ ನನಗೆ ತುಂಬಾ ಇಷ್ಟ ಆಗೋಯ್ತು ಇನ್ನು ಈ ಸಿನಿಮಾದ ಹೀರೋ ಬಂದು ಪ್ರತಾಪ್ ನಾರಾಯಣ್ ಅವರು ಇವರು ಈ ಹಿಂದೆ ಬೆಂಕಿ ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡಿದ್ರು ಇನ್ನು ಪ್ರೊಡ್ಯೂಸರ್ ಬಂದು ಸ್ವಾತಿ ಕುಮಾರ್ ಅಂತ ಅದು ಅಲ್ಲದೆ ಈ ಸಿನಿಮಾ ಒಂದು ವಯೋಲೆಂಟ್ ಟ್ರಿಯಾಲಜಿ ಅಂತೆ ಅಂದ್ರೆ ಮೂರು ಪಾರ್ಟ್ಸ್ಗಳಲ್ಲಿ ಈ ಸಿನಿಮಾ ಬರೋದು ಅಂತ ಅನಿಸುತ್ತೆ ಫೈನಲ್ ಆಗಿ ನನಗೆ ಈ ಸಿನಿಮಾದ ಟೀಸರ್ ಸಖತ್ ಇಷ್ಟ ಆಗೋಯ್ತು ಅದರಲ್ಲೂ ಅವರ ಕ್ರಿಯೇಟಿವಿಟಿಗೆ ಹ್ಯಾಟ್ಸ್ ಆಫ್ ಡೈರೆಕ್ಟಾಗಿ ರೆಡ್ ಅಂತ ಸಿನಿಮಾದ ಟೈಟಲ್ ಇಟ್ಟರೆ ಅಷ್ಟೊಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡೋಲ್ಲ ದ ಕಲರ್ ಆಫ್ ಟೊಮ್ಯಾಟೊ ಅಂದರೆ ಜನ ಅವರ ಬುದ್ಧಿಗೆ ಕೆಲಸ ಕೊಟ್ಟು ಯೋಚನೆ ಮಾಡಿ ಈ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ಸ್ನ ಬಿಲ್ಡ್ ಮಾಡ್ಕೋತಾರೆ ಯಸ್ ಇದಿಷ್ಟು ನನಗೆ ಈ ಟೀಸರ್ನ ನೋಡಿ ಅನಿಸಿದ ವಿಚಾರಗಳು ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾಯ್